ಬೆಂಗಳೂರಿಗೆ ಸಿಎಂ BSY ಬಂಪರ್ ಕೊಡುಗೆಯನ್ನ ನೀಡಿದ್ದಾರೆ. ಏರ್ಪೋರ್ಟ್ ವರೆಗೂ ಕೂಡ ಮೆಟ್ರೋ ವಿಸ್ತರಣೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಕೆಂಪೇಗೌಡ ಏರ್ಪೋರ್ಟ್ ವರೆಗೂ ಕೂಡ ಮೆಟ್ರೋ ಸಂಪರ್ಕ ಇರುತ್ತೆ. ಅದನ್ನ ಮಾಡಲಿಕ್ಕೆ ಈಗ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಮೂಲಕ ಬೆಂಗಳೂರಿಗೆ ಬಂಪರ್ ಗಿಫ್ಟ್ ಒಂದನ್ನ ನೀಡಲಾಗ್ತಾ ಇದೆ. ಯಡಿಯೂರಪ್ಪನವರು ಈ ಒಂದು ಘೋಷಣೆಯನ್ನ ಹೊರಡಿಸಿದ್ದಾರೆ. FKCCI ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರು ಘೋಷಣೆಯನ್ನ ಹೊರಡಿಸಿದ್ದಾರೆ. 7-8 ತಿಂಗಳಲ್ಲಿ ಬೆಂಗಳೂರು ವಿಶ್ವ ದರ್ಜೆಗೆ ಏರಲಿದೆ. ಬೆಂಗಳೂರು ಅಭಿವೃದ್ಧಿಗೆ 12 ಐಡೆಂಟಿಟಿ ಕಾರಿಡಾರ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಆ ರೋಡ್ ಗಳನ್ನ ಅಂತ ಕೂಡ ಅವರು ಹೇಳಿರುವಂತದ್ದು. BS ಯಡಿಯೂರಪ್ಪನವರು ನಮ್ಮ ಮೆಟ್ರೋವನ್ನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವರೆಗೂ ಕೂಡ ವಿಸ್ತರಣೆ ಮಾಡೋದಕ್ಕೆ ಮುಂದಾಗಲಾಗಿದೆ. ಬೆಂಗಳೂರು ಅಭಿವೃದ್ಧಿಗೆ 12 ಹೈ ಡೆನ್ಸಿಟಿ ಕಾರಿಡಾರ್ ರಸ್ತೆ ಅಂಡರ್ ಪಾಸ್ ಸುಮಾರು 11,000 ಕೋಟಿನಲ್ಲಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಮೆಟ್ರೋನ ಏರ್ಪೋರ್ಟ್ ವರೆಗೂ ವಿಸ್ತರಣೆ ಮಾಡೋಕ್ಕೋಸ್ಕರ ಕಾರ್ಯಕ್ರಮ ರೂಪಿಸಿದ್ದೇವೆ. ರಿಂಗ್ ರಸ್ತೆಗೆ 11,920 ಕೋಟಿ ತೆಗೆದಿಟ್ಟಿದ್ದೇವೆ. ನೈಸ್ ರಸ್ತೆಯಿಂದ ಹೊಸ ರಸ್ತೆವರೆಗೆ ಸಬರ್ಮನ್ ರೈಲ್ವೆ ಸುಮಾರು 14,000 ಕೋಟಿ ಖರ್ಚಾಗುತ್ತೆ. ಆ ಬಗ್ಗೆನೂ ವಿಶೇಷ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೇವೆ. ಇನ್ನು 7-8 ತಿಂಗಳ ಸಮಯ ಕೊಡಿ. ಬೆಂಗಳೂರು ನಗರದ ಚಿತ್ರವನ್ನು ಯಾವ ರೀತಿ ಬದಲಾವಣೆ ಮಾಡಬಹುದು ಅಂತ ನಿಮ್ಮೆಲ್ಲರ ಸಲಹೆ. ನೆಲಮಂಗಲ ಠಾಣೆಯಲ್ಲಿ DL ಅಭಿಯಾನ, ಪೊಲೀಸ್ ಠಾಣೆಯಲ್ಲೇ ವೈದ್ಯರ ಲಂಚಾವತಾರ ತಾಂಡವಾಗ್ತಾ ಇದೆ. ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಕೊಡೋದಕ್ಕೆ ಲಂಚವನ್ನ ತಗೊಳ್ತಾ ಇದ್ದಾರೆ ವೈದ್ಯರು. ಇಲ್ಲಿ ನೋಡಿ, ಯಾವುದಕ್ಕೆಲ್ಲ ಲಂಚ, ಯಾವುದಕ್ಕೂ ಕೂಡ ಇಲ್ಲ ಅಂತಿಲ್ಲ. ಆ ರೀತಿಯಾಗಿ ಎಲ್ಲ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಭ್ರಷ್ಟಾಚಾರ. ಇನ್ನು ಫಿಟ್ನೆಸ್ ಸರ್ಟಿಫಿಕೇಟ್ಗೋಸ್ಕರ ಪೊಲೀಸ್ ಠಾಣೆಯಲ್ಲೇ ವೈದ್ಯರು ಲಂಚವನ್ನ ಪಡಿತಾ ಇದ್ದಾರಂತೆ. ಅದರ ಎಕ್ಸ್ಕ್ಲೂಸಿವ್ ಆದಂತ ವಿಡಿಯೋ ಕೂಡ ಇದೆ. ಒಂದು ಸರ್ಟಿಫಿಕೇಟ್ಗೆ 100-200 ರೂಪಾಯಿ ವಸೂಲಿ ಮಾಡ್ಕೊಳ್ತಾ ಇದ್ದಾರೆ. ರಾಜಾರೋಷವಾಗಿ ಠಾಣೆಯಲ್ಲೇ ವಸೂಲಿಗೆ ಇಳಿದಿದ್ದಾರೆ ವೈದ್ಯರು. News18ಗೆ ಸಿಕ್ಕಿದೆ ಡಾಕ್ಟರ್ ಶರೀಫ್ ವಸೂಲಿಯ ದೃಶ್ಯಾವಳಿ. ಯಾವ ರೀತಿಯಾಗಿ ಡಾಕ್ಟರ್ ದುಡ್ಡಿಸ್ಕೊಳ್ತಾ ಇದ್ದಾನೆ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ. ಆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಫಿಟ್ನೆಸ್ ಸರ್ಟಿಫಿಕೇಟ್ ಅಲ್ಲಿ ಯಾವುದೇ ರೀತಿಯಾದಂತ ಟೆಸ್ಟ್ ಇಲ್ಲ. ತಗೊಂಬ, ಅದ್ಯಾವುದು ಅರ್ಜಿ, ಅದಕ್ಕೆ ನಾನು ಸೈನ್ ಹಾಕ್ತೀನಿ, ತಗೊಂಡೋಗು ಅಷ್ಟೇ. ನೀವು ಕೂಡ ಗಮನಿಸ್ತಾ ಇದ್ದೀರಾ ದುಡ್ಡನ್ನು ಯಾವ ರೀತಿಯಾಗಿ ಎಣಿಸ್ತಾ ಇದ್ದಾನೆ ಅವನು ಅಂತ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ತಾಲೂಕು ವೈದ್ಯಾಧಿಕಾರಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್ ಅವರೇ, ಇಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಟೆಸ್ಟ್ ಮಾಡ್ಕೊಡ್ಬೇಕು, ಆದ್ರೆ ನಿಮ್ ವೈದ್ಯರು ಏನು ಎಲ್ಲದಕ್ಕೂ ದುಡ್ಡಿಸ್ಕೊಂಡು ಕೊಡ್ತಾ ಇದಾರಲ್ಲ ಅಂತ. ಅದು ಸರ್, ಈಗ ನಮ್ಮ ಇದು ನಮ್ಮ ತಾಲೂಕ್ ಹಾಸ್ಪಿಟಲ್ ಎದುರುಗಡೆ ಡಾಕ್ಟರ್ ಶರೀಫ್ ಅಂತ ಒಬ್ಬಳಾಪುರದ ಬಂದಿರಂತೆ. ನಮ್ಗೆ ಮಾಹಿತಿ ಸಿಕ್ಕು ಸರ್, ಈಗ ಅವ್ರಿಗೆ ದೂರವಾಣಿ ಸಂಪರ್ಕ ಮಾಡಿದೀವಿ, ನಿಮ್ಗೆ ಏನ್ ದಾಖಲೆಗಳು ತಗೊಂಬನ್ನಿ ಅಂತ ಕೇಳಿದೀನಿ. ಈಗ ಅದು ಮುಂದಿನ ಕಮಾಂಡ್ ಗೌರ್ಮೆಂಟ್ ಡಾಕ್ಟರ್ ಸರ್ ಅವರು ಗೊತ್ತಿಲ್ಲ ಸರ್, ಯಾರನ್ನ ನಾನು ನೋಡ್ಬೇಕು ಸರ್ ಈಗ ಅದಕ್ಕೆ. ಅಲ್ಲ, ಈಗ ಗೌರ್ಮೆಂಟ್ ಡಾಕ್ಟರ್ ಬಿಟ್ರೆ ಬೇರೆ ಇನ್ಯಾರ್ದು ಕೂಡ ಅವರು ಸೈನ್ ಹಾಕ್ಸ್ಕೊಳ್ಳೋದಿಲ್ಲ ಅಲ್ವಾ? ಸೊ ಅವರು ಗೌರ್ಮೆಂಟ್ ಡಾಕ್ಟರ್ ಆಗಿರ್ತಾರೆ, ಯಾಕಂದ್ರೆ ಪೊಲೀಸ್ ಠಾಣೆ ಎದುರಿಗೆ ಆಗಿರೋದು, ಇದು ಬೇರೆ ಕಡೆನೂ ಅಲ್ಲ. ಸರ್ ಈಗ ನೀವು ಆಕ್ಷನ್ ಅಂದ್ರೆ ಏನ್ ತಗೊಳ್ತೀರಾ ಆಕ್ಷನ್ ಅಂದ್ರೆ? ಅದನ್ನ ಸರ್ ಈಗ ನಮ್ಮ ಇಲಾಖೆ ಸಕಾಲದಲ್ಲಿ ಎಂಟ್ರಿ ಆಗ್ಬೇಕು. ಈಗ ನಮ್ದೇನು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತಿದೀವಿ, ಅವ್ರಿಗೆ ಆ ಫಿಟ್ನೆಸ್ ಫಾರಂ ಅಲ್ಲಿ ಏನೇನಿದೆ, ಹೈಟ್ ವೈಟ್ ಮತ್ತೆ ಕಣ್ಣಿನ ಪರೀಕ್ಷೆ ಅದೇನಾದ್ರೂ ಇರ್ಲಿ ಸರ್, ಈಗ ದುಡ್ಡಿಸ್ಕೊಳ್ತಿರೋದಂತೂ ಅಪರಾಧನ. ಹೌದು, ಅಪರಾಧ. ನೀವು ಕ್ರಮ ಏನ್ ತಗೊಳ್ತೀರಾ ಸರ್? ಅದೇ ಸರ್, ಈಗ ನಮ್ಮೆಲ್ಲ DHO ಸರ್ ತಿಳಿಸ್ತೀನಿ ಅದನ್ನ. ಅವರಿಂದ ಅದು ಏನ್ ಮಾಹಿತಿ ಬರುತ್ತೆ ಅದ್ರ ಪ್ರಕಾರ ಇಟ್ಕೋತೀವಿ ಸರ್. ಒಟ್ನಲ್ಲಿ ಕ್ರಮ ಅಂತೂ ತಗೊಳ್ತೀರಾ ಅಲ್ವಾ? ಹೌದು ಸರ್. ಎಲ್ಲ ತಗೊಳ್ದೆ ಹೋದ್ರೆ ನಾವು ಫಾಲೋ ಅಪ್ ಮಾಡ್ತಾನೆ ಇರ್ತೀರಿ. ಇಂತ ಭ್ರಷ್ಟ ವೈದ್ಯರನ್ನ ಇಟ್ಕೊಂಡು ಇನ್ನೇನ್ ನೀವು ನಾವು ನಿರೀಕ್ಷೆ ಮಾಡ್ಲಿಕ್ಕಾಗುತ್ತೆ? ಹೌದು ಸರ್, ಖಂಡಿತ ನೀವು ಹೇಳೋದು ಸರಿ ಸರ್. ಅದು ಓಕೆ, ಥ್ಯಾಂಕ್ ಯು ಹರೀಶ್ ಅವರ, News18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.